ಕೆಂಡದಂತೆಯೇ ಅಲ್ಲಿನ ಪರಿಸ್ಥಿತಿ ಇದೆ ಈಗಲೂ ಕೂಡ ಎಸ್ ಬೋಧಿ ಮುಚ್ಚಿದ ಕೆಂಡದಂತೆ ಶ್ರೀರಂಗಪಟ್ಟಣದ ಪರಿಸ್ಥಿತಿ ಸದ್ಯ ಇದೆ ಜಾಮಿಯಾ ಮಸೀದಿ ವಿವಾದಕ್ಕೆ ಸಂಬಂಧಪಟ್ಟಂತೆ ನಿಷೇಧಾಜ್ಞೆ ಅಥವಾ ಸೆಕ್ಷನ್ ಒನ್ ಫೋರ್ಟಿ ಫೋರ್ ಅನ್ನುವಂಥದ್ದು ಮುಗ್ದಿದೆ ಶ್ರೀರಂಗಪಟ್ಟಣದಲ್ಲಿ ಆದ್ರೂ ಕೂಡ ಪರಿಸ್ಥಿತಿ ಎಲ್ಲವೂ ಸಣ್ಣಗಾಗಿದೆ ಇನ್ನೇನು ಆಗಲ್ಲ ಅನ್ನೋಂಗಿಲ್ಲ ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು ಶ್ರೀರಂಗಪಟ್ಟಣದಲ್ಲಿ ಅಂದ್ರೆ ಈ ಪ್ರತಿಭಟನೆ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಅನ್ನೋ ಪರಿಸ್ಥಿತಿ ಅಲ್ಲಿದೆ ಈಗ ಜಾಮಿಯಾ ಮಸೀದಿ ಬಳಿ ಪೊಲೀಸ್ ಬಂದೋಬಸ್ತ್ ಮುಂದುವರೆಸಿದ್ದಾರೆ ಇವತ್ತು ಮಸೀದಿ ಒಳಗೆ ಪ್ರವಾಸಿಗರ ಪ್ರದೇಶಕ್ಕೆ ಅವಕಾಶವನ್ನ ಈಗ ನಿರ್ಬಂಧಿಸಿತ್ತು ಜಿಲ್ಲಾ ಮಂಡ್ಯ ಜಿಲ್ಲಾಡಳಿತ ಏನಿತ್ತು ಅದು ನಿನ್ನೆ ಪ್ರವೇಶವನ್ನ ನಿರ್ಬಂಧಿಸಿತ್ತು ಬಟ್ ಇವತ್ತಿನಿಂದ ಅವಕಾಶ ಕೊಡ್ತಾ ಇದ್ದಾರೆ ಬೂದಿ ಮುಚ್ಚಿದ ಕೆಂಡದಂತಿರೋ ಜಾಮಿಯಾ ಮಸೀದಿ ವಿವಾದದಲ್ಲಿ ಇದೀಗ ಹಿಂದೂಗಳಿಬ್ರು ಪ್ರಾರ್ಥನೆ ಸಲ್ಲಿಕೆ ಮಾಡುವಂತಹ ವಿಡಿಯೋ ಕೂಡ ವೈರಲ್ ಆಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಒಂದು ಚಿಟ್ ಚಾಟ್ ನಟ್ ನಡೆಸಿದ್ದಾರೆ ನೋಡೋಣ ಬನ್ನಿ ಸಂಘಟನೆಗಳಿಂದ ನಿನ್ನೆ ನಡೆದಂತಹ ಈ ಶ್ರೀರಂಗಪಟ್ಟಣ ಚಲೋ ಹಿನ್ನೆಲೆ ಇವತ್ತು ಕೂಡ ಜಾಮಿಯಾ ಮಸೀದಿಯಲ್ಲಿ ಪ್ರವಾಸಿಗರಿಗೆ ನಿರ್ಬಂಧ ಏರಿರುವಂಥದ್ದು ಇವಾಗ ನಾವು ದೃಶ್ಯದಲ್ಲಿ ನೋಡ್ತಾ ಇರುವಂಥದ್ದು ಜಾಮಿಯಾ ಮಸೀದಿಯ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ ಇವತ್ತು ಭಾನುವಾರ ಆದ್ದರಿಂದ ಪ್ರತಿ ಭಾನುವಾರ ಸಾವಿರಾರು ಸಂಖ್ಯೆಯಲ್ಲಿ ಈ ಜಾಮಿಯಾ ಮಸೀದಿಗೆ ಪ್ರವಾಸಿಗರ ಸಂಖ್ಯೆ ಬರ್ತಾ ಇತ್ತು ಆದ್ರೆ ನಿನ್ನೆ ನಡೆದಂತಹ ಶ್ರೀರಂಗಪಟ್ಟಣ ಚಲೋ ಹಿನ್ನೆಲೆ ಇವತ್ತು ಕೂಡ ಪ್ರವಾಸಿಗರಿಗೆ ನಿರ್ಬಂಧ ಏರಿರುವಂಥದ್ದು ಅಂದ್ರೆ ಇವತ್ತು ಬೆಳಗ್ಗೆಯೇ ಕೂಡ ಒನ್ ಫೋರ್ಟಿ ಸೆಕ್ಷನ್ ಮುಗಿದಿರುವಂಥದ್ದು ಆ ನಿಟ್ಟಿನಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಇತರ ಘಟನೆಗಳು ಜರುಗಬಾರ್ದು ಅಂತ ಹೇಳಿ ಕೂಡ ಜಿಲ್ಲಾಡಳಿತ ಇವತ್ತು ಕೂಡ ಏನು ಈ ಒಂದು ಪ್ರವಾಸಿಗರಿಗೆ ನಿರ್ಬಂಧವನ್ನ ಇವತ್ತು ಕೂಡ ಏರುವಂತದ್ದು ಇದಲ್ಲೂ ಕೂಡ ಮಸೀದಿಯ ಸುತ್ತ ಸುತ್ತಲೂ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತ್ ಇವತ್ತು ಕೂಡ ಹಾಕಿದ್ದಾರೆ ಯಾಕೆಂದ್ರೆ ನೆನೆಯೂ ಕೂಡ ಒಂದು ಪರ ಕಾರ್ಯಕರ್ತರು ಒಂದು ವಿಡಿಯೋವನ್ನು ವೈರಲ್ ಮಾಡಿದ್ರು ಅಂದ್ರೆ ಒಳಭಾಗದಲ್ಲಿ ಕೂತು ರಾಮನ ಮತ್ತು ಹನುಮಾನ ಜಪ ಮಾಡುವಂತಹ ಒಂದು ವಿಡಿಯೋವನ್ನು ವೈರಲ್ ಮಾಡಿದ್ರು ಆ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂತಹ ಇತಕರ ಘಟನೆಗಳು ಜರುಗಬಾರದು ಅಂತೇಳಿ ಇವತ್ತು ಪ್ರವಾಸಿಗರಿಗೆ ನಿರ್ಬಂಧ ಏರಲಾಗಿದೆ ಮತ್ತೆ ಬಿಗಿ ಪೊಲೀಸ್ ಬಂದೋಬಸ್ತ್ ಅಂದ್ರೆ ಈ ರಸ್ತೆಯಲ್ಲಿ ಸಾರ್ವಜನಿಕರು ಓಡಾಡಬಹುದು ಆದ್ರೆ ಯಾರು ಕೂಡ ಈ ಒಂದು ಮಸೀದಿಯ ಒಳಭಾಗಕ್ಕೆ ಹೋಗಬಾರದು ಅಂತೇಳಿ ಶಿಸ್ತು ಕ್ರಮವನ್ನು ವಹಿಸಿರುವಂತದ್ದು ಅಂದ್ರೆ ದೃಶ್ಯದಲ್ಲಿ ಗಮನಿಸಬಹುದು ಮಸೀದಿಯ ಒಳಭಾಗದಲ್ಲೂ ಕೂಡ ಸಾಕಷ್ಟು ಪೊಲೀಸ್ ಭದ್ರತೆಯನ್ನ ಇರುವಂತ ನೋಡ್ತಾ ಇದ್ದೀವಿ ನಿನ್ನೆಯೂ ಕೂಡ ಯಾರೂ ಕೂಡ ಒಳಗಿರೋಲ್ಲ ಕಳೆದ ಮೂರು ದಿನದಲ್ಲೂ ಕೂಡ ಪ್ರವಾಸಿಗರಿಗೆ ನಿರ್ಬಂಧ ಏರಲಾಗಿತ್ತು ಅದೇ ರೀತಿಯಾಗಿ ಇವತ್ತು ಕೂಡ ಪ್ರವಾಸಿಗರಿಗೆ ನಿರ್ಬಂಧ ಏರುವಂತಹ ದೃಶ್ಯಾವಳಿಗಳನ್ನ ಗಮನಿಸಬಹುದು ಎಲ್ಲ ಪ್ರವಾಸಿಗರು ಕೂಡ ನಿರಾಸೆಯಿಂದ ಹೋಗ್ತಾ ಇದ್ದಾರೆ ಅಂದ್ರೆ ಇಲ್ಲಿ ನಾವು ಮಸೀದಿ ನೋಡಕ್ಕೆ ಬಂದು ಬಂದಿದ್ದೀವಿ ಅಂತೇಳಿ ಸಾಕಷ್ಟು ಪ್ರವಾಸಿಗರು ಬಂದಿದ್ರು ಅದಾದ ನಂತರ ಅವರೇ ಇಲ್ಲಿ ಇಲ್ಲಿ ನಿರ್ಬಂಧ ಏರಿದ್ದಾರೆ ಅಂತ ಗೊತ್ತಾದ ತಕ್ಷಣ ಎಲ್ಲರೂ ಕೂಡ ಹೊರಟಿರುವಂತದ್ದು ಮತ್ತೊಂದು ಕಾಣ್ತೀವಿ ಏನು ಈ ಒಂದು ಮಸೀದಿಗೆ ಎಂಟ್ರಿ ಆಗೋ ಒಂದು ಸ್ಥಳದಲ್ಲೂ ಕೂಡ ಸಾಕಷ್ಟು ಬಿಗಿ ಪೊಲೀಸ್ ಭದ್ರತೆಯನ್ನ ಹಾಕಿರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ಬೋದು ಒಟ್ಟಾರೆ ಹೇಳಾದ್ರೆ ಈ ಜಾಮಿಯಾ ಮಸೀದಿ ವಿವಾದ ದಿನದಿಂದ ದಿನಕ್ಕೆ ತಾರಕಿಯಕ್ಕೆ ಹೇಳ್ತಾ ಇರುವಂತದ್ದು ಆ ನಿಟ್ಟಿನಲ್ಲೂ ಕೂಡ ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೂಡ ಕೈಗೊಳ್ತಾ ಇದೆ ಕ್ಯಾಮ್ರಾ ಪರ್ಸನ್ ವಿನೋಜ್ ಜೊತೆ ರೋಹಿತ್ ದೇವರಹಳ್ಳಿ ಪಬ್ಲಿಕ್ ಟಿವಿ ಮಂಡ್ಯ ಈಗ ಇದು ಒಂದ್ ಕಡೆ ಪುರಾತತ್ವ ಇಲಾಖೆಗೆ ಸೇರಿದ್ದು ಅನ್ನುವಂತಹ ಒಂದು ಬೋರ್ಡ್ ಅಲ್ಲಿದ್ರು ಇಲ್ಲಿ ಬೇರೆ ಚಟುವಟಿಕೆಗಳನ್ನ ಯಾಕೆ ಮಾಡಿದ್ರು ಅದು ಧರ್ಮಕ್ಕೆ ಸಂಬಂಧಪಟ್ಟದ್ದೇ ಆಗಿರ್ಬೋದು ಅವರು ಬೋಧನೆ ಮಾಡುವಂತದ್ದಾಗಿರ್ಬೋದು ಅದಕ್ಕೆ ಅವಕಾಶ ಇಲ್ಲವಲ್ಲ ಅಂತ ಹಿಂದೂ ಪರ ಸಂಘಟನೆಯವರು ಈಗ ಧ್ವನಿ ಎತ್ತಿದ್ದಾರೆ ಇದರ ಬೆನ್ನಲ್ಲೇ ನಿನ್ನೆ ಒಂದು ಇಬ್ರು ಹೋಗಿ ಅಲ್ಲಿ ರಾಮನಾಮ ಜಪವನ್ನ ಹನುಮನಿಗೆ ಜಯ ಎನ್ನುವಂತಹ ಆ ಒಂದಷ್ಟು ವಿಡಿಯೋಗಳು ಕೂಡ ವೈರಲ್ ಆಗಿತ್ತು ಈಗ ಬಿಗಿ ಬಂದೋಬಸ್ತ್ ಕೂಡ ಕೊಟ್ಟಿದ್ದಾರೆ ಜಾಮಿಯಾ ಮಸೀದಿ ಸುತ್ತಮುತ್ತ